ಬರೀ ಇಂಥ ರಸ್ತದಾಗ ಆಯವ್ರ ಸಿಗ್ತಾರ ನಮ್ಮ. ಇವನು ಹೆಣ್ಣು ಆಯ್ತಾರ, ಗಂಡು ಬರಗಾಲದಾಗ ಹುಟ್ಟ್ಯಾರ ನಮ್ಮ. ಯಾವನ ಯಾವ ಬೇವರ್ಸಿ ನನ್ಮಗ, ಮತ್ತೆ ನಿನ್ನ ಕಣ್ಣಾಗಿನ ಎಮ್ಮಿ ಪತ ಪತ ಸಗಣಿ ಇಟ್ಟ ಅಲ್ಲಿ ಇಲ್ಲ ಮಾಡ್ಕೊಂಡೆ ಅದು ಹೊರಗೆ ಹೋಗ್ಯಾವ. ನೀ ಏನ್ ಬಿಡಿಸ್ಕೊಂಡು ಹೋಗವ ನಂದ ಹಿಡ್ದು ಯಾರ ಎಮ್ಸಿ ಸಾಕಾಗೈತಿ, ಎಲ್ಲಿ ನಿಂದ ಎಮ್ ಸಾಕು. ಅಯ್ಯೋ ಹುಡುಗಿಯರು ಬಿದ್ದಾಗ ಎಬ್ಸಿದ್ರೆ ಹಿತ ಅನ್ಸುತ್ತೆ, ನಿನ್ನ ಎಬ್ಸಿದ್ರೆ ನಮಗೇನು ಪತ್ನಿ ಕಾಯಿ ಸಿಗುತ್ತೆ. ಯಾವ ಯಾರು ತೊಟ್ಟಿ ಮನಿ ಪಾಂಡಿತ್ರೇನು ನೋಡ್ಯಾರ ಹಾಯ್ ಮಾಡ್ತಾರೆ ನನಗರ ಏನು ಗೊತ್ತ್ರಿ, ಅದ ಗುಂಗನಾಗಿದ್ದೆ ನೋಡಿ ಹಾಯ್ ಅಂದ್ರ ಬಾಯಪ್ಪ ಇಲ್ಲಿ ನಮಗೆ ನೋಡಿ ಹಾಯ್ ಅಲ್ಲೋ. ಯಾಕೋ ಮುಖ ಕಪ್ಪಾಗಿ ಮನಸ್ಸ ಕಪ್ಪಾದ್ಮೇಲೆ ಮುಖ ಕಪ್ಪಾಗದ್ರಾಗ ಏನೈತ್ರಿ? ಯಾಕೋ ಮಕ್ಕಳ ಚಿಂತೆ ಎಲ್ಲಿ ಮಾಡ್ಕೊಂಡ್ರಿ ಮಂಗ್ಯ ನನ್ನ ಮಕ್ಕಳು ಇರೋ ಮಕ್ಕಳಿಗೆ ಮನ ಇನ್ನೊಂದು ಕೂಡ ಹೊನ್ನತ್ತೇವ ಅನ್ನ ಮುಂದೆ ಇವನು ಮಕ್ಕಳಿಗೆ ಎಲ್ಲಿ ಬೇನ್ ಹತ್ತಕ್ಕೆ ಹೋಗೋಣ. ಅಯ್ಯೋ ಪಾಪ 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 ಮಕ್ಕಳೇ ಇಲ್ಲ ಅಂದ್ರೆ ಮೂರು ಮೂರು ಪಾಪ ಅಂದ್ರೆ ಎಲ್ಲಿಂದ ಪಾಪ ತರಲಿ? ನೀ ಏನ್ ನಿಪ್ಪಲ್ ತಂದು ಹಚ್ಚ ಒಂದ್ ಕಡಿಮೆ ಕುಂದರ್ಸಿ ಹಂಗಲ್ಲೋ. ಪಾಪ 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 ನಿನ್ನ ಬಗ್ಗೆ ನಾನ ಪಾಪ ಪಾಪ ಅಂದ್ರೆ ಅನುಕಂಪ ನಿನ್ನ ಬಗ್ಗೆ ಕಾಳಜಿ ಕಾಳಜಿ ನನ್ನ ಬಗ್ಗೆ ಮರಗಲಿಕ್ಕೆ ಈ ಊರಲ್ಲಿ ನೀ ಒಬ್ಬರಾದ್ರೂ ಎದಿರಲ್ಲ ಇರ್ಬೇಕಲ್ಲ. ಯಾಕಂದ್ರೆ ಈ ಕೈಯಲ್ಲಿ ಬೆಳೆದವ ನೀನೇ, ಇದೇ ಇದೇ ಕೈಯಲ್ಲಿ ನಾನು ಸಣ್ಣವನಿದ್ದಾಗ ಇದೇ ಕೈಯಲ್ಲಿ ಇದೇ ಕೈಯಾಗ ಬೆಳೆದಿಯೋ ನಾನೇ ಬೆಳೆಸಿನಿ ನಿನ್ನ. ಹೌದಾ? ನಾನು ಸಣ್ಣವನಿದ್ದಾಗ ಸ್ನಾನ ಯಾರು ಮಾಡಿಸ್ತಿದ್ರು? ನಾನೇ ಮಾಡಿಸ್ತಿದ್ದೆ ಇಲ್ಲೇ. ಊಟ ಎಲ್ಲಿ ಮಾಡಿಸ್ತಿದ್ರಿ? ಇಲ್ಲೇ ಮಾಡಿಸ್ತಿದ್ದೆ. ಆಟ ಎಲ್ಲಿ ಆಡ್ತಿದ್ದೆ? ಇಲ್ಲೇ ಆಡ್ತಿದ್ದೆ. ಇದನ್ನ ಎಲ್ಲಿ ಮಾಡ್ತಿದ್ದೆ? ಇಲ್ಲೇ. ಮತ್ತೆ ತಿಂದ ಮೇಲೆ ಅದನ್ನ ಎಲ್ಲೆಲ್ಲ ಇಡಬೇಕಲ್ಲ, ಅದನ್ನ ಬೇರೆ ಕಡೆ ಹೋಗ್ತಿದ್ದೆ. ಹಂಗಲ್ಲ, ನೀನು ಹುಟ್ಟೋದಕ್ಕೆ ಮೂಲ ಕಾರಣ ಭೂತನೇ ನಾನು. ಸಮುದ್ರ ನೀರನ್ನು ಒಂದೇ ಉಸಿರಲ್ಲಿ ಗಡಗಡನೆ ಗಡಗಡನೆ ಕುಡಿದ ಬಳಸ ಅವಕಾಶದ ನಕ್ಷತ್ರಗಳನ್ನು ಗಡಬಡನೆ ಬಡಿಸಿ ನನ್ನ ಚಡ್ಡಿಯ ಗುಂಡಿಗಳನ್ನಾಗಿ ಮಾಡಿಕೊಳ್ಳಬಲ್ಲ. ನಿಮ್ಮವನು ಪಿಂಡ್ರಿ ಮಗನೇ, ನಿನ್ನ ಬಾಯಲ್ಲಿ 32 ಹಲ್ಲುಗಳನ್ನು ಕಿತ್ತು ಕೋಲಿಗೇಟ್ ಕಂಪನಿಯವರಿಗೆ ಅಡ್ವರ್ಟೈಸ್ಗೆ ಕೊಡಬಲ್ಲೆ. ಮಾತೃ ನಿಂದಿಯನ್ನು ಮಾತ್ರ ಸಹಿಸಲಾರೆ. ಪಂಡಿತ ಮಲಗಿದ ಕಾಟ ಸರ್ಪವನಿಗೆ ಎತ್ತಿ ಹಾಲು ಆಡುತ್ತಿದೆ. ಎನಿಸಿಕೋ ಕಡೆಯ ನಿನ್ನ ಚೈತ್ರವನ್ನು ಓ ನನ್ನ ತಂದೆ ಪಿತಾಮಹ ನನ್ನ ಡ್ಯಾಡಿ ಮೇರಾ ಫಾದರ್ ಮೇರಾ ಬಾಪ ರಾಜಯತೆ ಜಾಣವನ್ನು ಆಯ್ದ ಅನಿಸಿತ್ರಿ ಪಂಡಿತ್ರಿ. ಇಷ್ಟು ಜಾಣನಾಗಿ ಈ ಭೂಮಿ ಮೇಲೆ ನಾನು ಭೂಮಿ ಮೇಲೆ ಉದುರಬೇಕಾದ್ರೆ ಯಾರೋ ಪುಣ್ಯಾತ್ಮ ಬ್ರಾಹ್ಮಣರ ಪಿಂಡದಿಂದನೇ ಬಡದಿರ್ಬೇಕು. ನೀವೇ ನನ್ನಪ್ಪ ಅಂತ ಗೊತ್ತಾಗ ಮೂರ್ಖ. ಹಂಗಲ್ಲ, ಯಾರ್ಯಾರಿಗೆ ಹುಟ್ಟಿ ಯಾರ್ಯಾರಿಗೂ ಅಪ್ಪ ಅಂತಿರಲ್ಲೋ. ನೀ ಹುಟ್ಟಿದವ ಅಪ್ಪ ಅಂತ ಈಗ ಗೊತ್ತಾಗ್ತದ? ಹಂಗಲ್ಲಪ್ಪ, ನಿನ್ನ ನಾನು ನಿಮ್ಮಪ್ಪ. ಅದೇ ನೀವೇ ನನ್ನಪ್ಪ. ನಿಮ್ಮಪ್ಪ ನಾನು. ಅದೇ ನೀವೇ ನನ್ನಪ್ಪ. ಅಪ್ಪ ಅಪ್ಪ ಹಂಗಲ್ಲ, ನಿಮ್ಮಪ್ಪ ನಾನು ಚಡ್ಡಿ ದೋಸ್ತ್ರೇನಪ್ಪ ಅಂದ್ರೆ ಕೂಡಿ ಆಡಿದವ್. ಹಾ ಕೂಡಿ ಆಡಿದವ್. ಹಂಗಾರ ಹೇಳು ಪುಣ್ಯಾತ್ಮ, ನಾನು ನಿಮ್ಮಪ್ಪ ನಿಮ್ಮಪ್ಪ ನಾನು ಅಂದ್ರೆ ನಾ ಬೇರೆ ತಿಳ್ಕೊಂಡಿದ್ದೆ. ತಿಳ್ಕೊಬಾರ್ದಪ್ಪ, ನಿಮ್ಮಪ್ಪ ನಾನು ಚಡ್ಡಿ ದೋಸ್ತ್ರೇನಪ್ಪ. ಏನಾಯ್ತು, ಸಣ್ಣವರಿದ್ದಾಗ ನಾನಂತರೂ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ವೇದವ್ಯಾಸ ಓದಿ ಪಂಡಿತನಾದೆ. ಆದ್ರೆ ನಿಮ್ಮಪ್ಪ ಕೆಟ್ಟ ಉಡಾಳ? ಅದೇ ಬರೀ ಉಡಾಳ, ಹುಡುಗರ ಜೊತೆಗೆ ಅಡ್ಡಾಡ್ತಿ ಶಾಲಿಗೆ ಹೋಗ್ತಿದ್ದಿಲ್ಲ ಇದ ಏನ್ ಮಾಡೋದು, ಗುಂಡ ಆಡೋದು, ಗುಡಾತನ ಮಾಡೋದು, ಹುಡುಗರ ಜೊತೆ ಸೇರಿ ಪೈಲ್ವಾನ್ಗಿರಿ ಮಾಡೋದು, ಅದ ಕೊಪ್ಪಳದ ಕ್ಯಾಶವ ಮಾಸ್ತರ ಜೊತೆಗೆ ಬರೀ ಅಡ್ಡಾಡ್ತಿದ್ದ. ಹಿಂಗ ಅಡ್ಡಾಡ್ತಿದ್ದೆ. ಕೊನೆಗೆ ಏನಾಗಪ್ಪ ಅಂದ್ರೆ ಅಮೇಜ್ ಚೂಸ್ನಾಗ ಅಡ್ಡಾಡ್ಕೊಂಡು ಕುಂದರ್ತಿದ್ದೆ. ನಿಮ್ಮ ಅಪ್ಪನ ಅಪ್ಪ ಅಂದ್ರೆ ನಿಮ್ಮ ಅಜ್ಜ ಅಮ್ಮ ನನ್ನ ಹತ್ರ ಬಂದ. ಏನಂತ ನೋಡಪ್ಪ,
ನನ್ ಮಗ ಅಂತರ ಮಾತ್ ಕೇಳುವಲ್ಲ ಉಡಾಳಾಗಿ ತಿರ್ಗಾಡ ಬಹಳ ತಿರ್ಗಾಡ ಕಟ್ಬಿಟ್ಟಣ. ಮದುವೆ ಮಾಡ್ಬೇಕಂತ ಮಾಡಿದ್ರೆ ಸ್ವಲ್ಪ ಚಲೋ ಹಾಕಣ, ಅದಕ್ಕ ನೀನು ಹೇಳಿ ಅವ್ರಿಗೆ ಮದುವೆ ಮಾಡಿಸು ಅಂತ. ನಮ್ಮ ಅಪ್ಪನಿಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇದ್ದಿದ್ದಿಲ್ಲ, ಹೇಳ್ದ ನಿಮ್ಮ ಅಪ್ಪನಿಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾನು ಹೇಳಿದೆ ಏನಂತ, ಮದುವೆ ಆಗೋ ಮದುವೆ ಆಗೋ ಅಂತ. ಆದ್ರೆ ಅವ ನಿಮ್ಮ ಗತೆ ನಾನು ಬ್ರಹ್ಮಚಾರಿ ಆಗ್ತೇನೆ ಅಂತ ನಿಮ್ಮ ಹಾಗೆ ಹಠ ಹಿಡಿದ್ಬಿಟ್ಟಿದ್ದ. ಹಠ ಹಿಡಿದ್ಬಿಟ್ಟ ಮಾಡ್ಕೊ ಅಂತ ನಾನು ಬೇಡ ಅಂತ ಅವನು ಅಂದ್ರೆ ನಮ್ಮಪ್ಪಗ ಮದುವೆ ಬೇಕಾಗಿರ್ಲಿಲ್ಲ, ನಮ್ಮಪ್ಪ ಮದುವೆ ಆಗೋದು ನಿಮಗ್ ಬೇಕಾಗಿತ್ತು. ನಿಮ್ಮ ವಂಶ ಉದ್ಧಾರಕ ಬೇಕಲ್ಲ. ಹೌದಪ್ಪ, ದೊಡ್ಡ ರಾಜಪೂತ ಮಂತ್ಯನ ನಮ್ದು, ಮೈಸೂರು ಖಾನ್ದಾನ್ ನೋಡ್ ನಮ್ದು, ಜೈಚಾಮರ ಒಡೆಯ ದೊಡ್ಡ ಸಂಸ್ಥಾನ. ಹಂಗಲ್ಲ, ಕೊನೆಗೆ ನಿಮ್ಮ ಅಪ್ಪನಿಗೆ ನಾನೇ ಬುದ್ಧಿ ಹೇಳಿ ತಿಳಿಸಿ ಹೇಳಿ, ನೋಡಪ್ಪ ಮದುವೆ ಆಗದಿದ್ರೆ ಮೋಕ್ಷ ಸಿಗುದಿಲ್ಲ, ನಮ್ಮ ಹಾಗೆ ಬ್ರಹ್ಮಚಾರಿ ಆದ್ರೆ ಏನು ಸುಖ ಸಿಗುದಿಲ್ಲ, ಸಂಸಾರದೊಳಗೆ ಸುಖ ಐತಿ ಅಂತ ಹೇಳಿ ನಿಮ್ಮ ಅಪ್ಪನಿಗೆ ಹಂಗೆ ಹಿಂಗೆ ಹೇಳಿ ಆಧ್ಯಾತ್ಮಿಕದೆಲ್ಲ ಎಲ್ಲ ವಿಷಯಗಳನ್ನ ಹೇಳಿ ನಿಮ್ಮ ಅಪ್ಪನ ತಲೆ ಕೆಡಿಸಿ ಏನಪ್ಪ ಕೊಪ್ಸಿದೆ ಮದುವೆ ಕೊಪ್ಸಿದ ಮೇಲೆ ನಿಮ್ಮ ಅವನ ಮೊದಲೇ ನೋಡ್ದವ ನಾನೇ. ಈ ಕನ್ಯಾ ನೋಡಕ್ ಹೋಗೋದು ಬರ್ತದಲ್ಲಪ್ಪ, ಹಿರಿಯರಾಗಿ ಕನ್ಯಾ ನೋಡಿ ಹಂಗ ಕನ್ಯಾ ನೋಡಕ್ ಹೋದವ್ ನಾನೇ ಮೊದಲು. ಹಂಗೇಳು ನಮ್ಮಪ್ಪ, ನಿಮ್ಮ ಊರ್ ಮೊದಲು ನಾನು ನೋಡಿದವ ಅಂದ್ರೆ ನಾವು ಅರ್ತಿ. ನಿಮ್ಮಪ್ಪಗೆ ಮೆಚ್ಚಿಗೆ ಬರ್ಬೇಕಲ್ಲಪ್ಪ, ಒಪ್ಪಿಗೆ ಬರಕ ನಾನ ಮೊದ್ಲು ಹೋಗಿ ನಿಮ್ಮ ಅವನ್ನ ನೋಡಿ ನಿಮ್ಮ ಅಪ್ಪನ ಒಪ್ಪಿಸಿ ಮದುವೆ ಮಾಡ್ದವ್ ನಾನೇ. ಹಿರಿಯರಾಗಿ ಮದುವೆ ಮಾಡಿದವ್ರು ನೀವೇ. ಆಗ ಮದುವೆ ಮಾಡ್ದಾಗ ಏನಾಯ್ತಪ್ಪ ಅಂತಂದ್ರೆ, ಮದುವೆ ಆಗಿ ಒಂದ್ ವರ್ಷ ಆತು, ಎರಡು ವರ್ಷ ಆತು, ಸರಿ ಮೂರ್ ನಾಲ್ಕು ವರ್ಷಗಳು ಗತಿಸೋದು, ನಿಮ್ಮಪ್ಪಗ ಮಕ್ಕಳ ಆಗ್ಲೇ ಇಲ್ಲ, ಆಗ್ಲೇ ಇಲ್ಲ, ಆಗ್ಲೇ ಇಲ್ಲ. ಮೂರ್ ನಾಲ್ಕು ವರ್ಷ ಆದ್ರೂ ನಮಗ ನಮ್ಮಪ್ಪ ಒಟ್ಟ ಮಕ್ಕಳ ಒಟ್ಟ ಮಕ್ಕಳಾಗ್ಲಿಲ್ಲ, ಒಟ್ಟ ಆಗ್ಲೇ ಇಲ್ಲ. ಅವಾಗ ನಮ್ಮ ಮನೆಗೆ ಹೋಗಿದ್ರಿ? ಮನೆಗೆ ಹೋಗಿದ್ರಿ? ಮನೆಗೆ ಹೋಗಿದ್ದೆ, ಆದ್ರೂ ಇಬ್ರಿದ್ರು ನಮ್ಮವ್ ಮಕ್ಕಳಾಗ್ಲಿಲ್ಲ. ಎಲ್ಲಿ ಹೋದ್ರು ಅಲ್ಲೇ ಬರ್ತೀಯಲ್ಲೋ. ಹಂಗಲ್ಲ ದಟ್ಟಂಡೆ ಗಂಡ, ಒಟ್ಟ ಮಕ್ಳು ಆಗ್ಲಿಲ್ಲ ಆಗ್ಲಿಲ್ಲ. ಅದಕ್ಕೇನಾದ್ರೂ ಪರಿಹಾರ ಇತ್ತು? ಏನ್ ಪರಿಹಾರ ಇತ್ತಪ್ಪ ಅಂತಂದ್ರ, ಅದಕ್ಕೆ ನಾನು ಜಾತಕ ತೆಗೆದು ನೋಡಿದಾಗ ನಿಮ್ಮವರ ಜಾತಕದಲ್ಲಿ ನಾಗಸರ್ಪದ ದೋಷ ಇತ್ತು, ದೋಷ ಇತ್ತು. ಅವಾಗ ನಿಮ್ಮಪ್ಪನಿಗೆ ನಾನು ಕರೆಸಿ ಹೇಳಿದೆ. ಏನಂತ? ಏನಂತಪ್ಪ ಅಂದ್ರೆ, ನಮ್ಮ ಆಶ್ರಮಕ್ಕೆ ನಿನ್ನ ಹೆಂಡತಿನ ಕರ್ಕೊಂಡವ. ಹಂಗ ನಿಮ್ಮಪ್ಪ ಭಾರಿ ಒಳ್ಳೆವ, ಹೇಳಿದ ತಕ್ಷಣ ಹೌದ್ರಿ ರವಿವಾರ ಅಮಾವಾಸ್ಯ ದಿವಸ ನಿಮ್ಮ ತಾಯಿನ ಕರ್ಕೊಂಡು ಬಂದ. ಬಹಳ ನಿಯತ್ತಿನ ಮನುಷ್ಯ, ಬಹಳ ನಿಯತ್ತಿನ ಮನುಷ್ಯ. ಇನ್ನು ಟೈಮಿಂಗ್ ಇನ್ನು ಆರು ಗಂಟೆ ಅಂತ ಹೇಳಿದ್ರೆ ಐದಕ್ಕೆ ಕಳಿಸ್ತಿದ್ನಂತೆ. ಅಂದ್ರ ಅಂತ ದೊಡ್ಡ ಗುಣ ಅಂದ್ರೆ ಅದ್ರ ಬಗ್ಗೆ ಯಾವತ್ತೂ ಭೇದ ಭಾವ ಇಲ್ಲ. ಅವಾಗ ಏನಪ್ಪ ಅಂತಂದ್ರ, ನಿಮ್ಮಪ್ಪಗ ಎರಡು ಗುಳಿಗೆ ಕೊಟ್ಟೆ. ನಿದ್ದಿ ಗುಳಿಗೆ ಇರ್ಬೇಕು ಅಂದ್ರೆ ಮುಂದಿನ ಕೆಲಸ ನಡಿಬೇಕು. ಶಕ್ತಿ ಗುಳಿಗೆ ಏನಪ್ಪ, ನಿಮ್ಮಪ್ಪಗ ಎರಡು ಗುಳಿಗೆ ಕೊಟ್ಟು ನಿಮ್ಮ ಅವನ ಒಳಗೆ ಕರ್ಕೊಂಡು ಹೋದೆ. ನಮ್ಮಪ್ಪ ಅಲ್ಲಿ ಹೊರಗ, ನಮ್ಮವು ಒಳಗ, ನಿಮ್ಮ ಹೊರಗ ಕೇಳು. ಅಲ್ಲ ಮುಂದೇನಾತಂತ ಗೊತ್ತಾಗುತ್ತಲ್ಲ, ಅದ ಕೇಳಿದ್ರೆ ಕೇಳಿ ಹೇಳ್ತೀನಿ. ನಮ್ಮಪ್ಪ ಹೊರಗ, ನಿಮ್ಮಪ್ಪ ಹೊರಗ, ನಿಮ್ಮ ಒಳಗ. ಗುಂಡ ತಪ್ಪು ತಿಳ್ಕೊಬೇಡ, ಕೇಳಿಲ್ಲ. ನಿಮ್ಮ ಅವನ್ನ ಒಳಗೆ ಕರ್ಕೊಂಡು ಬಂದು ನೀ ತಗೊಂಡು ಹೋದಿ ಅಂತ ಗೊತ್ತಾಗ್ ದೊಡ್ಡ ರಂಗ ಹಾಕಿ ನಿಮ್ಮ ಅವನ್ನ ಅದ್ರೊಳಗೆ ಕುಂಡ್ರಿಸಿದೆ. ಅಂದ್ರೆ ದೊಡ್ಡದ ಸ್ಪಂಜಿನ ಗಾದೆ ಹಳ್ಳಿನ ಗಾದೆ ಅದು ರಂಗ ಅಂತಂದ್ರೆ ರಂಗೋಲಿಯಿಂದ ಹಾಕಿರ್ತೀವಿ. ಅದ್ರೊಳಗೆ ನಿಮ್ಮ ಅವನ್ನ ಕುಂಡ್ರಿಸಿ ಎಪ್ಪ ಎಲ್ಲಾ ಬಾಗಿಲುಗಳನ್ನ ಮುಚ್ಚಿ, ಎಲ್ಲಾ ಬಾಗಿಲುಗಳನ್ನ ಮುಚ್ಚಿ ನಿಮ್ಮ ಅವ್ರಿಗ ಮಂತ್ರದ ಬೇರನ್ನ ಕಟ್ಟಿದೆ. ಆ ಮಂತ್ರದ ಬೇರ್ನಿಂದ ನಿಮ್ಮವ್ವ ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ನಿಮಿಷದಾಗ ನಿನ್ನ ಹಾಡದು ಬಿಟ್ಟು. ಒಂಬತ್ತು ತಿಂಗಳು ಒಂಬತ್ತು ದಿವಸ ಬೇರ್ ಕಟ್ಟಿದ ಮೇಲೆ ಅಂದ್ರೆ ನಾ ಮನುಷ್ಯರಿಗೆ ಹುಟ್ಟಿದವಲ್ಲ, ಬೇರಿಗೆ ಹುಟ್ಟಿದವ ತಂದೆ. ಆ ಬೇರೆಲ್ಲೇ ಇಲ್ಲಿರೋದಲ್ಲೋ ಮಠದಾಗಿರ್ತದೆ. ನನ್ನ ಹೆಂಡತಿ ಕಾಟ ಭಯಂಕರ ಆಗ್ಬಿಟ್ಟಿ, ನಿಂತರೂ ಸೇರಂಗಿಲ್ಲ, ನಿಂತರೂ ಸೇರಂಗಿಲ್ಲ. ನಾನಂತ ಸಹಿಸ್ಕೊಂಡೇನ್ರಿ, ಬೇರೆ ಆಗಿದ್ರು ಓಡಿ ಹೋಗ್ಬಿಟ್ಟಿತ್ತು. ಹೌದಾ? ಅದು ಏನಾಗ್ಬಿಟ್ಟೈತ್ರಿ, ಮದುವೆ ಆಗ ನಮ್ಮ ಅತ್ತಿರಿ ಹಿಂದೂ ಮತ್ತಿ ನಾಯಿ ಮನಿ ತಲೆ ಮಾಡಿಸ್ಬಿಟ್ಟಿ. ನಾಯಿ ತಲೆ ಆಗ ಅಂದ್ರೆ ನಾವು ಮದುಮಕ್ಕಳು ಕುಂದರಿಸಿದ್ರಲ್ರಿ, ಮದುಮಕ್ಕಳು ಕುಂದರಿಸಿದಾಗ ಏನಾಗ್ಬಿಡ್ತು, ನಮ್ಮ ಅತ್ತಿ ಒಂದು ಎಂಟು ಕೂದಲಕ್ಕಿ ತಗೊಂಡ್ಲು.
ಆಕೆಗೆ ಕೂದಲು ಕಡಿಮೆ ಇದ್ದು ವೀಕ್ ಮಾಡಿಸ್ಕೊಳಕ್ಕಿರ್ಬೇಕು ಅಂತ ನಾವು ತಿಳ್ಕೊಳ್ಳಿ. ಆ ಕೂದಲನ್ನೇ ನಾಯಿ ಮರಿ ತಲೆ ಮಾಡಿಸ್ಕೊಳ್ತಾರೆ. ಹಿಂಗಾಗಿ ನಾನು ಹೇಳ್ತೀರ ಕುಂದ್ರ ಕುಂದ್ರಬೇಕು, ನಿಂದ್ರ ಅಂದ್ರೆ ನಿಲ್ಬೇಕು, ಅದನ್ನ ಲಿವರ್ಸ್ ಆಗ್ಬೇಕು. ಅದನ್ನ ಲಿವರ್ಸ್ ಅಲ್ಲ ರಿವರ್ಸ್. ನೀವೊಂದು ಹಂದಿ ಮರಿ ತಲೆ ಮಾಡಿಸಿದ ಹೌದಾ? ಹಂಗಾರೆ ನೀನು ಹೇಳ್ತೀನ ನಮ್ಮ ಮಠಕ್ಕೆ ಕಳಿಸು ಮತ್ತು ಬೇರ್ ಕಟ್ಟವನ ಮತ್ ಕಟ್ಟಿಂದ ಆರಾಮಾಗುದು ಅಂದ್ರೆ ನಾ ಹೊರಗ ಇರ್ಬೇಕು, ನಾನು ಏನ್ ತಲೆ ಒಳಗ ಒಳಗ್ ಬರಬೇಕು. ಒಟ್ಟ ಇಲ್ಲೋಡ್ರಿ ನಾಯಕ್ ಮುನಿ ಬಂದ ಹಿಂದೆ ಬರ್ಬೇಕು ಹಂಗ. ಹೌದ್ರಿ ಜೊನ್ ವರ್ಸ್ಕೋಯಪ್ಪ ಹೇಳ್ತಂದ್ರೆ ಏನಂತ ತಿಳ್ಕೊಂಡ್ರಿ? ಏನು ಸಾಕ್ಷಾತ್ ಲಕ್ಷ್ಮಿ ತೆವಿ ತೆವಿ ಅಂತೇಳ ದೇವಿ ದೇವಿ ಅದ ನೀವನ್ರಿ. ಯಾಕೆ ಅವ ವಿಜಯ ಕೊಡಂಗಿಲ್ಲ ರೊಕ್ಕ ಕೊಡ್ತಾನವ ಸುಮ್ಮನೆ. ಇನ್ನ ಈಕಿ ಗುಣ ಅಂತೀರಿ ಊರು ಮುಂದಲ್ ತಿಪ್ಪಿ ತಂದೆ ಅಷ್ಟು ತಪ್ಪ ತಿಳ್ಕೊಬೇಡ. ತಿಪ್ಪೆಗೆ ಎಷ್ಟೇ ಕಸ ಹಾಕ್ತೀರಿ ಅದು ಬೇಡ ಅಂತ ಸರಸ್ತೈತೆ. ಇಲ್ಲ ಅಷ್ಟು ವಿಶಾಲವಾದದ್ದು ಇದ್ರೆ ಇನ್ನೂ ಹಾಕೊಂತ ಒಮ್ಮೆ ಅರ್ಜೆಂಟ್ ಇದ್ದಾಗ ಅಲ್ಲೇ ಹೋಗಿರ್ತೇನೆ. ಗುಂಡ ಅಷ್ಟು ವಿಶಾಲ ಐತಂತಂದ್ರೆ ನಮ್ಮದು ಒಂದು 3 ತಿಂಗಳು ಸ್ಟಾಕ್ ಐತೋ ಕಸ ನಮ್ದು ಕಸ ನಿಮ್ಮ ತಿಪ್ಪಿಯಾಗ. ಸ್ವಾಮಿ ದೇವ್ರ ಪಂಡಿತ್ರ ಇದು ನನ್ನ ಸ್ವಂತ ತಿಪ್ಪಿ ನನ್ನ ಕಸಾನೇ ಹಿಡಿಯುವಲ್ದು. ಪಾಪ ನೀ ಅಲ್ಲಿಂದ ಬರ್ತೀನೋ ಹುಬ್ಬಳ್ಳಿಯಿಂದ ಹಿಡ್ಕೊಂಡು ಹಾಕ್ಲಿ ಅಲ್ಲೇ ಮುನ್ಸಿಪಾಲಿಟಿಗೆ ಹಾಕ್ರಿ ಅದನ್ನು ಹೇಳ್ಬೇಕು ಅಂತಂದ್ರ ಹಿಂದಿಗೆ ಆ ಹಿಂದಕ್ಕೆಲ್ಲ ಒಂದಾನೊಂದು ಒನ್ಸ್ ಅಪಾನ್ ಎ ಟೈಮ್ ಹೋನ್ರಿ ಸೀತಾ ತಾರ ಅಹಲ್ಯ ಮಂಡೋದರಿ ದ್ರೌಪದಿ ನಮ್ಮಂದು ಏನ್ರಿ ಏನು ಹಿಂದಿಕೇನಿದ್ರಲ್ರಿ ಸೀತಕ್ಕ ತಾರಕ್ಕ ಮಂಡಕ್ಕ ಚಂಡಕ್ಕ ಚಟ್ರಂಡೇ ಗಂಡ ಅವ್ರಿಗೆಲ್ಲ ಹಂಗ ಚಂಡಕ್ಕ ಮಂಡಕ್ಕ ಅಂತಾರನು ಅವ್ರಿಗೆ ಬಹಳ ಮರ್ಯಾದೆ ಕೊಟ್ಟು ಮಾತಾಡ್ಬೇಕೇನಪ್ಪ. ಪಂಚಪತಿ ವೃತ್ತಿ ಪಂಚಪತಿ ವೃತ್ತಿ ಅವರು ಸೀತಾ ತಾರ ಅಹಲ್ಯ ಮಂಡೋದರಿ ದ್ರೌಪದಿ ಮತ್ತೇನ ಅಲ್ಲ ಪಂಡಿತ್ರ ಹೌದಲ್ಲ ನೀವು ಅವರು ನಮ್ಮ ದೇಶದ ಪತಿವೃತ್ತಿಯರು ಅವರು ಒಂಟ ಅಕ್ಷರಲ್ಲಿ ಕರಿತೀರಿ ಸೀತಕ್ಕ ತಾರಕ್ಕ ಮಂಡಕ್ಕ ಚಂಡಕ್ಕ ಅಂತೇಳಿ ಅಯ್ಯ ಬಿಟ್ನಾಳ್ದಾಗ ಬರ್ತೇವ ನಾನು ಚೈತ್ರವ ಸಾಕ್ಷಮ್ ಎಲ್ಲರೂ ಸೇರಿ ಕುಂಟಬಿಲ್ಲಿ ಆಡ್ತಿದ್ವಿ ಅಲ್ಲಿ ಹೋಗೋದು ಆಹಾ ಒಂದು ಆಹಾ ಬಂದು ಕಟ್ಟಿ ಮನಿಯ ಏನ್ ಕಟ್ಟಿ ಮನಿ ಏನ್ ಆಡ್ತಿದ್ವಿ ಅಲ್ಲ ಬಂದು ಇಷ್ಟೊತ್ತೊಳಗ ನನ್ನ ತಲೆ ತಿಂದು ತಿಂದು ಬಿಟ್ಟಿಂದ ಅವ ಏನ್ ಮಾಡ್ತಾನ ಅವನಿಗೆ ಗೊತ್ತಾಗುದಿಲ್ಲ ಅಂತ ಇವನ್ ಜೊತೆ ಹೆಂಗ್ ಬಾಳೆ ಮಾಡ್ತೀನಿ ಏನು ನಿಮಗೆಲ್ಲ ತಿಳಿತಿಲ್ಲ ಹೆಂಗ್ ಬಾಳೆ ಮಾಡ್ಬೇಕಂತೇಳಿ ಬಹಳ ಕಷ್ಟ ಬಹಳ ಕಷ್ಟ ರೀ ಬಹಳ ಕಷ್ಟ ಅನ್ಸಿದ್ರಿ ನೋಡ್ರಿ ಅವ್ರೇನದ್ರಲ್ರಿ ಅವರು 5 ಮಂದಿ ಪಂಚ ಪತಿವೃತ್ತಿಯರು ಮುಂದೆ ಒಂದು ನರ್ಚಿದ್ರು ಹಿಂಗಂತ ನಿಮಿಷನೆ ಗಂಟ ಸರಿಗೆ ಗಂಟ ಹೆಂಗ ಹಾಕೋಕ್ ಬರುತ್ತೆ ಸರಿಗೆ ಸರಿಗೆ ಗಂಟ ಹಾಕೊಂಡ್ರೆ ಪಂಟ್ ಬಡಿಲಿಕ್ಕೆ ಅನುಕೂಲ ಆಗ್ತದೆ. ನೀವು ಸರಿಗೆ ಸರಿ ಗಂಟ ಹಾಕಿ ಬೆಳತನಕ ಪಂಟ್ ಬಡಿಯವರಿ ಪಂಡಿತರಿ ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ ಪಾಪ ಅವ್ರ ತಲೆ ಯಾಕೆ ಬೋಳಿಸ್ತೀವಿ ಊರಾಗ 4 ಜನ ಹೆಂಗಸರಿ ಬೇಕಾಗ್ಯಾರ ಯಾರಿಗೆ 4 ಜನ ಗಂಡಸರಿಗೆ ಬೇಕಾಗ್ಯ 4 ಜನರಿಗೆ ಇನ್ನೊಂದಿಬ್ಬರಿಗೆ ಯಾಕೆ ಕಡಿಮೆ ಆದ್ರೆ ಯಾರು ಒಬ್ರು ಬೆಂಕಿ ಹಿಡಿಯಕ ಒಬ್ರು ನೀ ಸಾಯಿ ನೀ ಸಾಯಿ ನಮ್ ಇಬ್ರು ಡೇಟ್ ಖಾಲಿ ಇಲ್ಲ ನೀವು ಖಾಲಿ ಇದ್ರಲ್ಲ ನೀವು ಹೋಗಿ ಸಾಯಿ ಹೋಗಿ ಮತ್ತೆ ಅವ್ರಿಗೆ ಸಾಯಿ ಅಂತಿದ್ರೆ ನೀವು ಹಿಂಗ ಯಾವಾಗ ಬಿಡಂಗಿಲ್ಲ ಅಂದಾಗ ನಿಮ್ಗೆ ಕೈ ಮಾಡಕ್ ಬರುತ್ತೆ. ಅಯ್ಯೋ ನೋಡಬಲ್ಲೆವು ನೋಡಿ ಹೇಳಬಲ್ಲೆವು ಹೇಳಿ ತಿಳಿಯಬಲ್ಲೆವು ತಿಳಿದು ಮಾಡಬಲ್ಲೆವು ಮಾಡಿದ್ ಯಾರಿಗಾರ ಗೊತ್ತಾದ್ರೆ ಊರು ಬಿಟ್ಟು ಓಡುವು ಅಂತ ಪಂಡಿತರು ನೋಡುವ ತಿಳಿಯಬಲ್ಲೆವು ತಿಳಿದು ಮಾಡಬಲ್ಲೆವು ಮಾಡಿದ್ದು ಊರು ಜನರಿಗೆ ಗೊತ್ತಾ ಹೇಳ್ದೆ ಕೇಳ್ದ ಬಸ್ ಹತ್ತಿ ಹೋಗಬಲ್ರು ಅದು ನಿನಗೆ ಗೊತ್ತಾಗದಲ್ಲ. ಅವರು ಪಂಡಿತ ಅಲ್ಲ ತಿಂಡಿತ ಚೂ ಕಡಿಮೆ ಆದ್ರೆ ಉಂಡಿತ ಬೇಡ ತೋರಿಸ್ಬೇಡ ತೋರ್ಸಕ್ಕೆ ನಾನು ನೋಡವ ನಾನು ಆದ್ಮೇಲೆ ನಿಂದೇ ಅಲ್ಲಿ ತಿಂಡಿ ಅಲ್ಲೇ ಸರಿ ಕೈ ಅಂದ್ರೆ ಕೈ ಕೈ ಅಂದ್ರೆ ಕೈ ಇದಕ್ಕೇನಂತೀರಿ ಕಾಲು ಕೈ ಅಂತ ಎಲ್ಲರಿಗೂ ಗೊತ್ತಿರ್ತೈತಿ ಅದೇನೇನು ಹೊಸ್ತಾಗಿ ಹೇಳ್ತೀರಿ ನೋಡಿ ರಣ್ಣೆ ಗಂಡ ಸುಮ್ಮನಿಲ್ಲ ಯಾಕೆ ಯಾಕೆ
ಯಾರ ಜ್ಯೋತಿಷಿಗಾರರು ಪಂಡಿತರಿಗೆ ನೋಡಿದ ಕೂಡನೆ ನಾನ್ದಟ್ ನೋಡ್ತೀರಿ ಅಲ್ಲ, ನಾನ್ದಟ್ ನೋಡ್ತೀನಿ ನೋಡಿದ ಪುಣ್ಯಾತ್ಮ. ಒಂದ್ ಸಣ್ಣದ ಒಂದು ಹತ್ತಿ ಚೀಲ ಬಗಲಾಗ ಇಟ್ಕೊಂಡು ಊರು ಹೋದವ್ರ ಗತಿ ಮಾಡ್ತಾನೆ. ಏನ್ರಿ ಎಂಥ ನಾವು ತಂದಿರಿ ನೀವು ಅಲ್ಲ, ಮದುವೆಯಾಗಿ ಇಷ್ಟು ವರ್ಷ ಆತು, ನನ್ನ ಹೆಂಡತಿ ಒಟ್ಟ ಹೂವ ಅನ್ಸಿದ್ದಿಲ್ಲ. ಯಾವಾಗ ಎರಡು ತಿಂಗಳು ಮೂರು ತಿಂಗಳು ಅಕಸ್ಮಾತ್ ಮೂಡ್ ಬಂದ್ರೆ ಹಾ ಅಂತ ಅಷ್ಟೇ ಅಂತದ್ದು ಒಂದ ಹೊಡ್ತಕ್ಕ ಹೂವ ಅನ್ಸಿದ್ರಲ್ಲ, ಅದಕ್ಕ ಹಿಡ್ತ ಬಡತ ಅಂತಾರೆ. ಹಿಡ್ತ ಬಡತ ಕಡ್ತ ಅವೆಲ್ಲ ಬೇಕು. ಈಗ ಯಾಕೆ ಹಂಗೆ ಹೆಚ್ಚಿಗಿದ್ರಿ? ಯಾಕೆ ಹೆಚ್ಚಿಗಿದ್ವು ಅಂತಂದ್ರ, ಹೆಣ್ಮಕ್ಳು ಏನ್ ಮಾಡ್ತಾರ, ಬಾಂಡೆ ತಿಕ್ಕಿ ತಿಕ್ಕಿ ಅವ್ರ ಕೈಯಲ್ಲಿ ಗೆರಿ ಎಲ್ಲ ಸೌದು ಬಿಟ್ಟಿರ್ತಾವು, ಅವನ್ನ ನಾವು ಹಿಡಿದು ಹೆಚ್ಚಿಗಿದ್ವು ಅಂದ್ರೆ ಹೇಳ್ತಾವ. ನೀವು ನೋಡ್ತಾ ಇರೋದು ಎಡಗೈ, ಅದು ಬಾಂಡೆ ಹಿಡ್ಕೊಳ್ಳೋದು ಅಷ್ಟೇ. ಅದು ಆರು ಗಂಟೆ ಕಷ್ಟ ಉಪಯೋಗ ಮಾಡ್ತಾರ, ತಿಕ್ಕದ ಇದು ಈ ಕೆರಿ ಹಿಡಿದಾರ ಹಿಡ್ಕೊಂಡಿರ್ತಾರಲ್ಲಿ ಹಿಂಗ ಅವ ಗೆರಿ ಆಳ್ಕೊ ಹೋಗಿರ್ತಾವ. ನಾ ಹೆಚ್ಚು ತಿನ್ಬೇಕಾರೆ ನೀವು ನೋಡಿ ಹಂಗಾಗುದಿಲ್ಲ, ನಮ್ಗೆ ಎಷ್ಟು ಬೇಕಾದ ತೆಪ್ಸ್ಕೊಂಡಿರ್ತೀರ. ಹಂಗಂದ್ರೆ ಒಂದು ವಿನಂತಿ, ಇದು ಮಂಡಲ್ ಪಂಚಾಯತಿ, ಇದು ತಾಲೂಕ್ ಪಂಚಾಯತಿ, ಇದು ಜಿಲ್ಲಾ ಪರಿಷತ್. ನಿಮ್ದು ಏನೇ ಇದ್ರು ಮಂಡಲ್ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪರಿಷತ್ತು ಇಷ್ಟಾಗ ಅಡ್ಡಾಡ್ಬೇಕು. ದಯವಿಟ್ಟು ವಿಧಾನಸೌಧದ ಕಡೆ ಹೋಗಂಗಿಲ್ಲ, ಯಾಕಂದ್ರೆ ಅದ್ರ ಮುಖ್ಯಮಂತ್ರಿ ನಾನ. 5 ವರ್ಷ ಆಡಳಿತ ನಂದಬೇಕು, ಹೆಣ್ಮಕ್ಳಿಗೆ ಇನ್ನು ಕೆಲವು. ನಾವು ಗ್ರಾಮ ಪಂಚಾಯತಿ ರಾಜ್ಯ ಪಂಚಾಯತಿ ನೋಡೋದಲ್ಪ, ಏನಿದ್ರು ಕೇಂದ್ರಕ್ಕೆ ಕೈ ಹಾಕ್ತೀವಿ ನಾವು. ಅಮಿತ್ ಶಾ ಬಾಂಬೆ ಇಡ್ತಾನೆ ಯಪ್ಪ ನೋಡಿ ಸುಮ್ಮನೆ.